ಅವರೇ ಈಗ ನೋಡಿ ಈಗ ಒಂದು ದಿನ ಒಂದು ದಿನ ಒಂದು ಟೇಬಲ್ನ ಒಂದು ಕಡೆಯಿಂದ ನೀವು ಕೂತಿರ್ತೀರಿ ಇನ್ನೊಂದು ದಿನ ಅದೇ ಜಾಗದಲ್ಲಿ ಇನ್ನೊಬ್ಬರು ಬಂದು ಕೂತ್ಕೋತಾರೆ ನೀವು ಅವ್ರಿಗೆ ಆಪೋಸಿಟಲ್ಲಿ ಕೂತಿರ್ತೀರಿ ಇಲ್ಲ ಒಂದು ದಿನ ನಿಮ್ಮ ಟರ್ನು ಒಂದು ದಿನ ಅವ್ರ ಟರ್ನು ಈಗ ನಿಮ್ಮ ಕಡೆಯಿಂದನೂ ಅವ್ರಿಗೆ ಸಿದ್ದರಾಮಯ್ಯನವ್ರ ಬಣ ಡಿ ಕೆ ಶಿವಕುಮಾರ್ ಅವರು ಬಣ ಅಂತ ನೀವು ಹೇಳಿದಾಗ ಅಥವಾ ಇವರು ಅಲ್ಲಿಂದರೆ ಗೆಲ್ಲಲ್ಲ ಇವರು ಇಲ್ಲಿ ನಿಂತರ ಗೆಲ್ಲಲ್ಲ ಅಂತ ಹೇಳಿದ್ರೆ ಒಂದಷ್ಟು ಕೌಂಟು ಕೊಟ್ಟಿರ್ತಾರೆ ವಯಸ್ಸಾ ವರ್ಷ ಬಯಸಾ ವರ್ಷ ಅವರು ಒಂದಿನ ನಿಂಬಲ್ಲಿ ಬಣ ಇಲ್ವೇನ್ರಿ ಯಡಿಯೂರಪ್ಪ ಅವರು ಬಣ ಇಲ್ವಾ ಹಾಂ ಎತ್ನಾಳು ಅಲ್ಲಿ ನಿಂತ್ಕೊಂಡು ನಿಮ್ಮ ಪಾರ್ಟಿ ವಿರುದ್ಧನೇ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅವ್ರದ್ದೊಂದು ಬಣ ಇಲ್ವಾ ಹಾಂ ಕಟೀಲ್ರು ಅವ್ರು ಮಂಗ್ಳೂರು ಬಿಟ್ಟು ಆಚೆ ಬರೋಲ್ಲ ಅವರು ಸಿಟಿ ರವಿ ಒಂದು ಬಣ ಬರಲ್ವ ಅಂದಾಗ ಆಕ್ರೋಶ ಯಾಕೆ ಅದು ಅದು ಸಕಾರಣ ಕೊಡಿ ನನ್ನ ತಕರಾರಿಲ್ಲ ಅಲ್ಟಿಮೇಟ್ಲಿ ನಿಮ್ಮದು ಇಬ್ಬರದು ಪೊಲಿಟಿಕಲ್ ಪಾರ್ಟಿನೇ ಸಕಾರಣ ಬೇಕಲ್ವ ಸರ್ ರಿಸೀವಿಂಗ್ ಇದ್ದಾಗ ಕಷ್ಟ ಆಗುತ್ತೆ ಈ ಇನ್ನೊಂದು ಎಂಡಲ್ಲಿದ್ದಾಗ ಈಸಿ ಆಗುತ್ತೆ ಅಂದರೆ ಹೇಗೆ ರಾಜಕಾರಣದಲ್ಲಿ ಅಂತ ಏನಾದರೂ ಬಂದಿರಲಿ ಕಮೆಂಟ್ಸು ಅಭಿಪ್ರಾಯ ಭೇದ ಬೇರೆ ಭಿನ್ನ ಅಭಿಪ್ರಾಯಗಳು ಬೇರೆ ಇದರಲ್ಲಿ ಕಾಣಿಸೋ ದ್ವೇಷ ಬೇರೆ ಅಸೂಯೆ ಬೇರೆ ಬಟ್ ಅಲ್ಟಿಮೇಟ್ಲಿ ಅಲ್ಟಿಮೇಟ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೂರು ಗಂಟೆಗಳ ಕಾಲ ನಿರಂತರ ಚರ್ಚೆ ನಡೆದರೂ ಜನ ಕೇಳೋದು ನನಗೆ ಕೆಲಸ ಮಾಡುವಂಥ ಒಬ್ಬ ಜನಪ್ರತಿನಿಧಿಯನ್ನು ನಾನು ಆಯ್ಕೆ ಮಾಡ್ಕೋಬೇಕಪ್ಪ ನಿಮ್ಮಲ್ಲಿ ಯಾರು ಉತ್ತಮ ತಿಳಿಸಿ ಅಂತ ಹೇಳಿ ನಿಮ್ಮಲ್ಲಿ ಯಾರು ಸಿ ಎಮ್ ಆಗಬೇಕು ಅಂತಿದ್ದಾರೆ ನಿಮ್ಮಲ್ಲಿ ಯಾರು ಸಿ ಎಂ ತುಳಿಬೇಕು ಅಂತ ಇದ್ದಾರೆ ನಿಮ್ಮಲ್ಲಿ ಯಾರು ಶಾಲು ಹಾಕ್ಕೋಬೇಕು ಅಂತ ಇದ್ದಾರೆ ನಿಮ್ಮಲ್ಲಿ ಯಾರು ಹೊಸ ಹೊಸ ಡ್ರೆಸ್ ತೋಲಿಸ್ಕೋತಾ ಇದ್ದಾರೆ ಗಾಜಿನ ಮನೆಗೆ ರೆಡಿ ಆಗೋಕೆ ಇದಲ್ಲ ಸೊ ನಾವು ಜನಗಳನ್ನ ಮುಳುಗಿಸ್ತಾ ಇರೋದೇ ಇಷ್ಟು ವಿಷಯದಲ್ಲ ಅಂತ ಚಂದ್ರಶೇಖರ್ ಅವರು ಟು ಬಿ ಫ್ರ್ಯಾಂಕ್ ಇಲ್ಲ ನಿಮ್ಮ ಪ್ರಶ್ನೆಗೂ ಮತ್ತು ನನ್ನ ಇಬ್ಬರು ಹಿರಿಯರ ಪ್ರಶ್ನೆಗೂ ಉತ್ತರ ಕೊಡೋಕೋದೆ ನಾನು ಯಾಕೆ ಅಂತ ಹೇಳಿದ್ರೆ ಮೊದಲೇ ಹೇಳಿದೆ ರಮೇಶ್ ಬಾಬು ಅವ್ರ ಬಗ್ಗೆ ನನಗೆ ಗೌರವ ಇದೆ ಅಂತೇಳಿ ಒಂದು ವಿಷಯ ಹೇಳ್ತಕ್ಕಂಥದ್ದು ಅವರು ಎತ್ತೋದಲ್ಲ ಬಿಡಿ ವಿಷಯ ಎತ್ತಿದ್ಮೇಲೆ ಯಾವುದಾದ್ರು ಒಂದು ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ವಿಷಯ ಇದು ಮಾಡ್ರಿ ನಿಮ್ಮ ಬಗ್ಗೆ ಜನಕ್ಕೂ ಗೌರವ ಇದೆ ಅದ್ಯಾವುದು ಎತ್ನಾಳ್ ಬಣ ಅಂತ ಅದ್ಯಾವುದೋ ಸೀಟ್ ಇರೋ ಇದು ಇವ್ರು ಬಡ ಅಂತ ನಗ ಒಂಥರ ನಗಕ್ಕೂ ಹಿಂಸೆ ಆಗುತ್ತಿದ್ದು ಅಷ್ಟು ಸಿಲ್ ಈ ವಿಷಯಗಳು ಮಾತಾಡ್ಕೊಳ್ಳೋದು ಎಲೆಕ್ಷನ್ ಇದೆ ಬೇರೆ ವಿಷಯ ಮಾತಾಡಿ ಯಾವ್ದಾದ್ರು ತೂಕವಾದ ಪ್ರಶ್ನೆ ಇದ್ದಿದ್ರೆ ತೂಕವಾದ ಉತ್ತರವನ್ನು ಕೊಡ್ಬೋದಾಗಿತ್ತು ಏನು ಉತ್ತರ ಕೊಡ್ತೀರಿ ಇದಕ್ಕೆ ನೀವು ಅಂಗ ನೋಡಿ ನಮ್ಮ ಹತ್ರ ನೂರಿಪ್ಪತ್ತು ಎಂ ಎಲ್ ಎಗಳಿದೆ ನೀವು ಎಷ್ಟು ಹೇಳ್ಕೊಂಡು ನೂರ ನೂರಿಪ್ಪತ್ತು ಬಣ ಇದೆ ಅಂತೇಳಿ ಕಂಡಿರೋ ಯಾರು ಕೇಳಿರೋರು ಯಾರದನ್ನ ಅದಕ್ಕೇನು ಉತ್ತರ ಕೊಡಕ್ಕಾಗತ್ತೆ ಯಾರಾದ್ರೂ ಹೀಗಾಗಿ ನೋಡಿ ನಾನು ಅದನ್ನೇ ಹೇಳ್ತಾ ಇದ್ದೆ ಡಿ ಕೆ ಶಿವಕುಮಾರ್ ಏನು ನಿಮ್ಮ ರಾಜ್ಯದ ಅಧ್ಯಕ್ಷರ ಬಗ್ಗೆ ಮಾತಾಡಿ ಅಥವಾ ವಿರೋಧ ಪಕ್ಷದ ಅಧ್ಯಕ್ಷರ ಬಗ್ಗೆ ಮಾತಾಡಿ ನಮ್ಮಲ್ಲಿ ಮಾಜಿ ಮುಖ್ಯಮಂತ್ರಿ ಬಗ್ಗೆ ಮಾತಾಡಿ ಹಾಲಿ ಮುಖ್ಯಮಂತ್ರಿ ಬಗ್ಗೆ ಮಾತಾಡಿ ಅಥವಾ ರಾಜ್ಯಾಧ್ಯಕ್ಷರ ಬಗ್ಗೆ ಮಾತಾಡಿ ಆ ಥರದಲ್ಲಿ ಏನಾದ್ರೂ ಜನಕ್ಕೆ ಕಾಣ್ತಕ್ಕಂಥದ್ದು ಏನಾದರೂ ಒಂದು ಕಂಡ್ರೆ ಮಾತಾಡಿದ್ರೆ ಅದಕ್ಕೊಂದು ಬಿಟ್ಟು ಪಾಸ್ ಮಾಡೋದಕ್ಕೆ ಚಂದ್ರಶೇಖರ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಆಯ್ತು ಈಗ ನೀವೇ ಮಾತಾಡಿರ್ತೀರಿ ಡಿ ಕೆ ಶಿವ ಸಿದ್ದರಾಮಯ್ಯವ್ರು ಬಣ ಅಂತ ನೀವೇ ಮಾತಾಡಿರ್ತೀರಲ್ವಾ ಈ ವಿಷಯನ ಏನಂತ ಕನ್ಸಿಡರ್ ಮಾಡೋಣ ನಾವು ನಾವು ಜನ ಪಾರ್ಟಿ ಬಿಟ್ಬಿಡಿ ಸಾಮಾನ್ಯ ಕಾಮನ್ ಮ್ಯಾನು ನನಗೀಗ ಡಿ ಕೆ ಶಿವರು ಬಣ ಇದ್ದೇನಾಗಬೇಕು ಏನಾದರೂ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರನ್ನ ಸಿ ಹಾಕಿ ಬಿಡಲ್ಲ ಏನಾದರೂ ಸಿದ್ದರಾಮಯ್ಯನವರು ಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಮ್ ಬಿಡಲ್ಲ ಇದೇನೋ ಒಂದು ಚರ್ಚೆ ಬರುತ್ತೆ ನೀವು ಹಲವಾರು ನೀವಂದ್ರೆ ನಾನು ಎಕ್ಸಾಕ್ಟ್ಲಿ ಚಂದ್ರಶೇಖರ್ ಅವರೇ ನಾನು ಹೇಳ್ತಾ ಇಲ್ಲ ನಿಮ್ಮ ಪಾರ್ಟಿ ವಕ್ತಾರ ವಕ್ತಾರಾಗ್ಬಿಟ್ಟು ನಾನು ಕೇಳಿಬಿಡ್ತೀನಿ ಮಾತಾಡ್ತಾರಲ್ಲ ಏನಪ್ಪ ಇದರಿಂದ ಇಲ್ಲಿ ಸಿದ್ದರಾಮಯ್ಯನವ್ರು ಸಿ ಎಂ ಆದ್ರೇನು ಇಲ್ಲ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆದ್ರೇನು ಅವರಿಬ್ಬರದ್ದು ಬಣ ಇದ್ದರೆ ಏನು ಇಲ್ಲದೇ ಏನು ಸೊ ನಿಮಗೆ ಪ್ರೂವ್ ಮಾಡೋಕ್ಕೋಸ್ಕರ ಅವ್ರು ಒಂದು ಬಸ್ಸಲ್ಲಿ ಹೋಗಬೇಕಾ ನಿಮಗೆ ಪ್ರೂವ್ ಮಾಡೋಕ್ಕೋಸ್ಕರ ಅವ್ರ ಬಸ್ ಪಂಚರ್ ಆಗಬೇಕಾ ಸ್ವಲ್ಪ ದಿನ ಇನ್ನೊಂದು ಸ್ವಲ್ಪ ದಿನ ಅವರು ಅವ್ರು ಕಿತ್ತಾಕೊಂಬಿಡ್ತಾರೆ ಕಿತ್ತಾಡಿಬಿಡ್ತಾರೆ ಅಂತ ನೀವು ಮಾತಾಡ್ತಾ ಇರ್ತೀರಲ್ಲ ಆಯಿತು ನಿಮ್ಮ ಪ್ರಕಾರ ಅವ್ರು ಕಿತ್ತಾಡಲಿ ಅಥವಾ ಅವರಿಬ್ಬರಲ್ಲ ಬಣನೇ ಇರಲಿ ಇದರಿಂದ ಒಬ್ಬ ಕಾಮನ್ ಮ್ಯಾನ್ಗೆ ಏನು ಅಂತ ನನ್ನ ಸಿಂಪ್ಲೆಸ್ಟ್ ಕ್ವಶನ್ ನಿಮ್ಮ ಪ್ರಶ್ನೆಗೆ ನಿಮ್ಮ ವ್ಯೂಗೆ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಸಹಮತ ಇದೆ ಸರ್ಕಾರ ಯಾವತ್ತು ತಾನು ಮಾಡರ ಕೆಲಸದ ಬಗ್ಗೆನೇ ಮಾತಾಡಬೇಕು ವಿರೋಧ ಪಕ್ಷ ಯಾವತ್ತೂ ಆಗಿರ್ತಕ್ಕಂಥ ಲೋಪದೋಷದ ಬಗ್ಗೆನೇ ಮಾತಾಡಬೇಕು ಅದು ಬಿಟ್ಬಿಟ್ರೆ ನಾನು ಇದನ್ನೇ ಹೇಳಿದ್ದು ಈ ತರ ಹಾದಿ ಬೀದಿ ಚರ್ಚೆಗಳು ಏನಾಗುತ್ತೆ ಒಬ್ರು ಯಾರೋ ವಿಷಯ ಅದಕ್ಕೊಬ್ರು ಕೌಂಟರ್ ಹೋಗ್ತಾರೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಜನರ ಕಣ್ಣಿಗೆ ಯಾವ್ದು ಕಾಣಬೇಕಾಗಿದೆ ಅದು ಅಭಿವೃದ್ಧಿನ ಅಥವಾ ಲೋಪದೋಷನ ಇದು ಬಿಟ್ಬಿಟ್ಟು ಬೇರೆ ಬೇರೆ ಸಣ್ಣ ಸಣ್ಣ ಸಣಸಣ್ಣ ವಿಷಯಗಳೆಲ್ಲ ಮುನ್ನಲ್ಲೇ ಬಂದ್ಬಿಡುತ್ತೆ ನಾನು ಯಾಕೆ ರಮೇಶ್ ಕುಮಾರ್ ರಮೇಶ್ ಬಾಬು ಅವರ ವಿಷಯದಲ್ಲಿ